ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಪ್ರಸನ್ನ ಮರ್ಕೊಂಟೆ. ನಾವು ಇವತ್ತು ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ KSRTC ಬಸ್ ಸ್ಟ್ಯಾಂಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ, ದಾವಣಗೆರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೇರ್ಪಡೆಗೊಂಡಿದ್ದರಿಂದ ಬೇತೂರು ರಸ್ತೆಯಲ್ಲಿ ನಿಯರ್ ಬೇತೂರು ದಾವಣಗೆರೆಯಿಂದ ಜಗಳೂರು ಗೋವಾ ರೂಟಲ್ಲಿ ಏನು ನೀರು ವೇಸ್ಟ್ ನೀರು ಹರಿದೋಗ್ತಿತ್ತು. ಅದಕ್ಕಿಂತ ಮುಂಚೆ ಆ ಕಡೆಯಿಂದ ಬರ್ತಾ ಎಡಗಡೆ ಸೈಡು, ಈ ಕಡೆಯಿಂದ ಹೋಗ್ತಾ ಬಲಗಡೆ ಸೈಡಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನೋಡಿ. KSRTC ಬಸ್ ಸ್ಟ್ಯಾಂಡ್ ಇದೇನಿದು, ಜಗಳೂರು ಮಾರ್ಗ, ಹರಪನಹಳ್ಳಿಗೆ ಹೋಗೋ ಮಾರ್ಗ, ಉಜಿನಿ ಕೊಟ್ಟೂರು ಎಲ್ಲ ಬಸ್ಗಳು ಇಲ್ಲಿ ಬಂದು ಹೋಗ್ತವೆ. ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಮುಖಾಂತರ KSRTC ಬಸ್ ಸ್ಟ್ಯಾಂಡ್ ದಾವಣಗೆರೆ ಭಾಳ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡದಾಗಿ ನಿರ್ಮಾಣ ಆಗ್ತಾಯಿದೆ KSRTC ಬಸ್ ಸ್ಟ್ಯಾಂಡ್. ಆ ಕಡೆ ಹೋಗುವ ಎಲ್ಲ ಮಾರ್ಗದ ಬಸ್ಗಳು, ಅರಸೀಕೆರೆ, ಹರಪನಹಳ್ಳಿ, ಜಗಳೂರು, ಉಚ್ಚಂಗಿದುರ್ಗ, ಉಜ್ಜಿನಿ, ಕೊಟ್ಟೂರು ಹೋಗುವ KSRTC ಬಸ್ ಏನೇನು ಹೋಗ್ತವೆ ಅವೆಲ್ಲ ಇಲ್ಲಿ ಬಂದು ಹೋಗ್ತವೆ. ಇದು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಕಂಪ್ನಿಯವರು. ಏನು ಇಲ್ಲಿ ವೇಸ್ಟ್ ಜಮೀನು ಹಾಗೆ ಬಿದ್ದಿತ್ತು, ವೇಸ್ಟಾಗಿ ಜಿಗ್ ಜಾಲಿ ಜಾಲಿ ಎಲ್ಲ ಬೆಳೆದಿತ್ತು, ಅದನ್ನು ಕ್ಲೀನ್ ಮಾಡಿ ಈಗ ಸುಮಾರು ಒಂದು 7-8 ತಿಂಗಳಿಂದ ನಡೀತಾ ಇದೆ ಅನಿಸುತ್ತೆ ಕನ್ಸ್ಟ್ರಕ್ಷನ್ನು. 7-8 ತಿಂಗಳು ವರ್ಷನೇ ಹಾಕಿ ಬಂತು. ಈ ಸುತ್ತಲೂ ತಗಡಿಟ್ಟಿದ್ದಾರೆ ನೋಡಿರಿ, ಅಬ್ಸರ್ವ್ ಮಾಡೀನಿ. ದಾವಣಗೆರೆಗೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಹಳ್ಳ ತಡ ತಕ್ಷಣ ಬೇತೂರು, ಅದೇ ವೇಸ್ಟ್ ನೀರು ಹೋಗುತ್ತಲ್ಲ ಹಳ್ಳ ತಡದ ಮೇಲೆ ಈ ರೈಟ್ ಸೈಡಲ್ಲಿ ಇದೆ ನೋಡಿ. ಇದು ಇದೇ ಮೇನ್ ರೋಡ್, ಇದು ದಾವಣಗೆರೆ ಜಗಳೂರು ಮೇನ್ ರೋಡ್. ಇದನ್ನು ತೋರಿಸ್ತಿದ್ದೀನಿ ಮುಂದೆ ನಿಮಗೆ. KSRTC ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾಯಿದೆ. ಇದು ಆರ್ಕಿ ಇನ್ಫ್ರಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. KSRTC ಬಸ್ ಸ್ಟ್ಯಾಂಡ್ ಭಾಳ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇದರ ಉಪಯೋಗ ನಾವು ಸ್ವಲ್ಪದರಲ್ಲೇ ಪಡ್ಕೊಳ್ತೀವಿ. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್.